ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕರ್ಬೂಜ ಮತ್ತು ಬೆಲ್ಲ ಸೇರಿಸಿ ಒಂದು ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಚೆನ್ನಾಗಿ ಹಣ್ಣಾಗಿರೋಂಥ ಕರ್ಬೂಜವನ್ನು ತೊಗೊಂಡಿದ್ದೀನಿ. ಏಲಕ್ಕಿ ಒಂದು 5-6 ತೊಗೊಂಡಿದ್ದೀನಿ, ಹಾಲು ಮತ್ತು ಬೆಲ್ಲ. ಈಗ ಕರ್ಬೂಜ ಹಣ್ಣು ನಾನು ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ಬೀಜ ಎಲ್ಲನೂ ನಾನು ಹೊರಗಡೆ ತೆಗೆದುಕೊಳ್ತೀನಿ. ತುಂಬ ಚೆನ್ನಾಗಿ ಹಣ್ಣಾಗಿರೋಂಥ ಕರ್ಬೂಜ ಹಣ್ಣಾದರೆ ತುಂಬ ಚೆನ್ನಾಗಿ ಬರುತ್ತೆ ಮಿಲ್ಕ್ ಶೇಕು. ಸ್ವಲ್ಪ ಕಾಯಿ ಥರ ಇದ್ದರೆ ಅಷ್ಟೊಂದು ರುಚಿಯಾಗಲ್ಲ. ನೋಡಿ, ಇದನ್ನೆಲ್ಲ ನಾನು ಈ ಥರ ತೆಗೆದುಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಹಣ್ಣಾಗಿದೆ. ಇದು ಬೇಸಿಗೆ ಕಾಲದಲ್ಲಿ ಕುಡಿದ್ರೆ ಶರೀರಕ್ಕೆ ತುಂಬ ತಂಪಾಗಿರುತ್ತೆ, ದೇಹಕ್ಕಂತೂ ತುಂಬಾ ಒಳ್ಳೆಯದಿದು. ನೋಡಿ, ಈ ಥರ ತಿರುಳೆಲ್ಲನೂ ಈ ಥರ ಸ್ಪೂನಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಬೇಕಾದರೆ ಸಿಪ್ಪೆ ಬೇಕಾದರೆ ಹೆರೆದು ಕೂಡ ತೆಗಿಬೋದು. ಈ ಥರನೂ ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ನಾವು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಮೆತ್ತಗಿರಬೇಕಿದು. ನೀವು ಎಲ್ಲಾದರೂ ಸಿಕ್ಕಿದ್ರೆ ಈ ಥರ ಹಣ್ಣು ತಂದು ಮಾಡ್ಕೊಳ್ತಾ ಇರಿ. ಆವಾಗವಾಗ ಕುಡಿತಾ ಇದ್ರೆ ತುಂಬಾ ತಂಪಾಗಿರುತ್ತೆ ದೇಹ. ನೋಡಿ, ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಏಲಕ್ಕಿ ಕಾಯಿನ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3-4 ಏಲಕ್ಕಿ ಕಾಯಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಲ್ಲದ ತುಂಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಜಜ್ಜಿ ಆದರೂ ಹಾಕೋಬೋದು, ಇಲ್ಲ ತುರಿದಾದರೂ ಹಾಕೋಬೋದು. ಸಿಹಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಯಾಕೆಂದರೆ ಹಣ್ಣು ಕೂಡ ಸಿಹಿಯಾಗಿರೋದ್ರಿಂದ ಜಾಸ್ತಿ ಸಿಹಿ ಬೇಡ ಅಂದರೆ ಬೆಲ್ಲನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ನೋಡಿ, ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಲನ್ನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ, ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದೆ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ರುಬ್ಕೊಳ್ತೀನಿ. ಈಗ ಇದಕ್ಕೆ ಬೇಕಾದವರು ಐಸ್ ಕ್ಯೂಬ್ ಬೇಕಾದರೆ ಹಾಕೋಬೋದು. ಇಲ್ಲಿ ನಾವು ಐಸ್ ಕ್ಯೂಬ್ನ ಹಾಕಿಲ್ಲ, ಹಾಗೆ ಮಾಡ್ಕೊಂಡಿದ್ದೀವಿ. ಈ ಹದಕ್ಕೆ ಬಂದರೆ ಸಾಕು, ಇನ್ನೂ ತೆಳುವಾದರೆ ಚೆನ್ನಾಗಿರಲ್ಲ. ಇನ್ನೂ ತೆಳುವಾಗಿ ಮಾಡ್ಕೋಬೇಕು ಅಂದರೆ ಪಾನಕನ ಮಾಡ್ಕೋಬೋದು ನಾವು ಇದರಲ್ಲಿ. ನೋಡಿ, ಇದನ್ನೆಲ್ಲ ಈಗ ನಾನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾದಂಥ ಈ ಜ್ಯೂಸ್ನ ನೀವು ಕೂಡ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ. ನಮಸ್ಕಾರ.